ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 56. ಅವರೊಡನೆ ವ್ಯವಹರಿಸುವಾಗ ಆತನು ಅವರನ್ನು ನೀತಿವಂತರು ಅಥವಾ ಸರಿಯಾದವರೆಂದು ಎಣಿಸಿಕೊಳ್ಳುತ್ತಾನೆ. ಇದು ಅವರನ್ನು ನಂಬಿಕೆಯ ಮೂಲಕ ನೀತಿವಂತರೆಂದು ನಿರ್ಣಯಿಸುವುದಾಗಿದೆ. ನೀತಿವಂತರೆಂದು ಎಣಿಸುವುದು ಅಥವಾ ವಿಶ್ವಾಸದ ಮೂಲಕವಾದ ನ್ಯಾಯ ನಿರ್ಣಯದ ನಂಬಿಕೆಯು ಮುಂದುವರಿಯುವವರೆಗೂ ಇರುತ್ತದೆ ಮತ್ತು ದೇವರ ಚಿತ್ತವನ್ನು ನೆರವೇರಿಸುವ ಪ್ರಯತ್ನದಲ್ಲಿ ಸಹಾಯ ಮಾಡುತ್ತದೆ. ವಿಶ್ವಾಸ ಮತ್ತು ವಿಧೇಯತೆಯು ಸ್ಥಗಿತಗೊಂಡ ಕೂಡಲೇ ನೀತಿ ನಿರ್ಣಯದ ಲೆಕ್ಕದ ಅನ್ವಯಿಸುವಿಕೆ ಸಹ ಸ್ಥಗಿತಗೊಳ್ಳುತ್ತದೆ. ಆದರೆ ನಂಬಿಕೆಯಿಂದಾದ ನೀತಿ ನಿರ್ಣಯವು ಮುಂದಿನ ಹೆಜ್ಜೆಯಾದ ಶುದ್ಧೀಕರಿಸುವಿಕೆಯನ್ನು ಕೈಗೊಂಡಾಗ ಸ್ಥಗಿತಗೊಳ್ಳುವುದಿಲ್ಲ. ಅದು ನೂತನ ಸೃಷ್ಟಿಗಳಾದ ನಮ್ಮೊಡನೆ ಮುಂದುವರಿಯುತ್ತದೆ ಮತ್ತು ನಮ್ಮನ್ನು ಆದಾಮನ ಖಂಡನಗಳಿಂದ ಮರೆ ಮಾಡುವುದಲ್ಲದೆ ನಮ್ಮ ದೈಹಿಕ ಬಲಹೀನತೆಯಿಂದಾಗಿ ವಂಶ ಪಾರಂಪರ್ಯವಾಗಿ ನಮ್ಮ ಮನಃಪೂರ್ವಕವಲ್ಲದ ಇಚ್ಛೆಯಲ್ಲದೆ ನಮ್ಮದಾಗಿರುವ ನಮ್ಮೆಲ್ಲ ಮಾತಿನ ಆಲೋಚನೆಯ ಬಲಹೀನತೆ ಮತ್ತು ಅಸಮರ್ಪಕತೆಯನ್ನು ಸಹ ಮುಚ್ಚಿಹಾಕುತ್ತದೆ. ಅದು ದೇವರ ನೂತನ ಸೃಷ್ಟಿಗಳಾದ ದೇವಜನರೊಂದಿಗೆ ಅವರ ಯಾತ್ರೆಯ ಅಂತ್ಯದವರೆಗೂ ನೂತನ ಸೃಷ್ಟಿಯ ಉಮೇದುವಾರ ಸದಸ್ಯರಾಗಿ ಅವರು ಎದುರಿಸಬೇಕಾಗಿರುವ ಎಲ್ಲ ಪರೀಕ್ಷೆಗಳಲ್ಲಿಯೂ ಎಲ್ಲ ಶೋಧನೆಗಳಲ್ಲಿಯೂ ಅವರೊಡನೆ ಮುಂದುವರಿಯುತ್ತದೆ. ಇದಕ್ಕೆ ಸಮಾನವಾಗಿ ಅಪೋಸ್ತಲನು ಕ್ರಿಸ್ತನಲ್ಲಿದ್ದು ಶರೀರ ಭಾವಕ್ಕನುಸಾರವಾಗಿ ನಡೆಯದೆ ಪವಿತ್ರ ಆತ್ಮಕ್ಕನುಸಾರವಾಗಿ ನಡೆಯುವವರನ್ನು ಈಗ ಶಿಕ್ಷೆಗೆ ಗುರಿಪಡಿಸುವುದಿಲ್ಲ ಎಂದು ಹೇಳುತ್ತಾನೆ. ನೂತನ ಸೃಷ್ಟಿಯ ನಿಧಿಯು ಈಗ ಮಣ್ಣಿನ ಪಾತ್ರೆಯಲ್ಲಿದೆ ಎಂಬ ಸತ್ಯವನ್ನು ವಿರೋಧಿಸದೆ ಮತ್ತು ಈ ಕಾರಣದಿಂದ ನಿರಂತರವಾದ ಕಳಂಕಗಳು ಇರುತ್ತದೆ. ಇವುಗಳಲ್ಲಿ ಕನಿಷ್ಠವಾದದ್ದೆಂದರೆ ಕ್ರಿಸ್ತನ ನೀತಿಯ ನಿಲುವಂಗಿಯಾದ ನಮ್ಮ ವಿವಾಹದ ಉಡುಪು ಮರೆ ಮಾಡದ ಯಾವುದೇ ಕ್ಷೇತ್ರದಲ್ಲಿ ನಾವು ನಿತ್ಯ ಜೀವಕ್ಕೆ ಅನರ್ಹರೆಂದು ನಮಗೆ ಆರೋಪಿಸಲಾದ ಸಮರ್ಥನೆಯನ್ನು ಖಂಡಿಸುತ್ತದೆ. ನಮಗೆ ಈ ನೀತಿವಂತಿಕೆಯು ಅವಶ್ಯಕತೆ ಉಂಟು. ನಾವು ಇನ್ನೂ ಈ ದೇಹದಲ್ಲಿದ್ದು ಕ್ರಿಸ್ತನಲ್ಲಿ ನೆಲೆಗೊಂಡಿರುವ ತನಕ ಇದು ನಮ್ಮ ನಿಲುವಂಗಿಯಾಗಿ ಮುಂದುವರಿಯುತ್ತದೆ. ಆದರೆ ನಾವು ಜಯಶಾಲಿಗಳೆಂದು ಅಂಗೀಕಾರವಾಗಿ ನಮ್ಮ ಪರೀಕ್ಷೆಯು ಮುಗಿದ ಕೂಡಲೇ ಇದು ಸ್ಥಗಿತಗೊಂಡು ನಮಗೆ ಪ್ರಥಮ ಪುನರುತ್ಥಾನದಲ್ಲಿ ಸ್ಥಳ ದೊರೆಯುತ್ತದೆ. ಅಪೋಸ್ತಲನು ವಿವರಿಸುವಂತೆ ಇದು ಭ್ರಷ್ಟತೆಯಲ್ಲಿ ಅಗೌರವ ಮತ್ತು ಬಲಹೀನತೆಗಳಲ್ಲಿ ಬಿತ್ತಲ್ಪಡುತ್ತದೆ. ಆದರೆ ಇದು ನೀತಿಯಲ್ಲಿ ಶಕ್ತಿ ಮತ್ತು ಮಹಿಮೆಯಲ್ಲಿ ನಮ್ಮ ಕರ್ತನ ಪೂರ್ಣ ಸ್ವರೂಪದೊಡನೆಯೂ ತಂದೆಯ ವ್ಯಕ್ತಿತ್ವದ ಸ್ಪಷ್ಟ ಸ್ವರೂಪನಾದ ಸ್ಫೂರ್ತಿಯಿಂದೊಡಗೂಡಿದ ಆತ್ಮನೊಡನೆಯೂ ಎದ್ದು ಬರುತ್ತದೆ. ಈ ಸಮರ್ಪಕತೆಯನ್ನು ಹೊಂದಿಕೊಂಡಾಗ ನೀತಿವಂತರೆಂದು ನಿರ್ಣಯಿಸುವುದು ಇನ್ನೂ ಅವಶ್ಯವಿಲ್ಲ, ಯಾಕೆಂದರೆ ನಾವು ಈಗ ನಿಜವಾಗಿಯೂ ನೀತಿವಂತರು ಮತ್ತು ಸಮರ್ಪಕರು ಆಗಿರುತ್ತೇವೆ. ನೂತನ ಸೃಷ್ಟಿಯ ಸಮರ್ಪಕತೆಯು ಈ ಪ್ರಪಂಚದವರಿಗಿಂತ ಮೇಲಾಗಿದ್ದಲ್ಲಿ ಚಿಂತಿಸಬೇಕಾಗಿಲ್ಲ. ಅಂದರೆ ಅದು ಪ್ರತಿಪಾದನೆಯ ಬಗ್ಗೆ, ಆದರೆ ಏನೂ ಅಲ್ಲದ ಮಾನವ ಸ್ವಭಾವದಿಂದ ಸಮರ್ಪಕತೆಯು ಪುನರ್ಸ್ಥಾಪನೆಯಲ್ಲಿ ದೇವರ ಕೃಪೆಯನ್ನು ಪಡೆಕೊಳ್ಳುವವರು ಈ ಕಾರ್ಯ ಮುಗಿದಾಗ ನ್ಯಾಯವಂತರು ಅಥವಾ ಸಮರ್ಪಕರು ಆಗುತ್ತಾರೆ. ಆದರೆ ಇದು ಆತ್ಮನ ಮಟ್ಟದಿಂದ ಕೆಳಗಿನ ಮಟ್ಟದ್ದಾಗಿರುತ್ತದೆ. ಈಗ ದೈವಿಕ ಸ್ವಭಾವಕ್ಕೆ ಕರೆಯಲ್ಪಟ್ಟರು ಮತ್ತು ನಂಬಿಕೆಯಿಂದ ಮುಂಚಿತವಾಗಿ ನೀತಿವಂತರನ್ನು ನಿರ್ಣಯ ಹೊಂದಿದವರು ಅವರ ಕರೆಯನ್ನು ಅಂಗೀಕರಿಸುವವರು ಮತ್ತು ದೇವರ ಮಕ್ಕಳೆಂಬ ಪರೀಕ್ಷೆಗೆ ಒಳಪಡುವವರು ಪ್ರಥಮ ಪುನರುತ್ಥಾನದಲ್ಲಿ ಜೀವ ಮತ್ತು ಸಮರ್ಪಕತೆಗಳನ್ನು ಪೂರ್ಣವಾಗಿ ಹೊಂದುವ ತನಕ ನಿಜವಾಗಿಯೂ ಈಗಿನ ಅಸಮರ್ಪಕತೆಯು ಇರುವುದಿಲ್ಲ. ಆಗ ಅವರು ಪೂರ್ಣರಾಗಿ ಎಣಿಸಲ್ಪಟ್ಟು ನ್ಯಾಯ ನಿರ್ಣಯವನ್ನು ಅವರ ಲೆಕ್ಕಕ್ಕೆ ಅನ್ವಯಿಸಲಾಗುವುದು. ನಮ್ಮ ನೀತಿ ನಿರ್ಣಯಕ್ಕೆ ಸಮರ್ಥನೆಗೆ ಕಾರಣ ಅಥವಾ ನೆಲೆ, ದ ಕಾಸ್ ಆಫ್ ಗ್ರೌಂಡ್ ಆಫ್ ಅವರ್ ಜಸ್ಟಿಫಿಕೇಶನ್. ದೇವರ ವಾಕ್ಯದ ಹೇಳಿಕೆಗಳನ್ನು ಹೋಲಿಸಿ ನೋಡುವಲ್ಲಿ ಆ ಲಕ್ಷ್ಯ ತೋರಿಸದ ಕಾರಣ ಅನೇಕರ ಮನಸ್ಸಿನಲ್ಲಿ ಈ ವಿಷಯದ ಬಗ್ಗೆ ಗೊಂದಲ ಉಂಟಾಗಿದೆ. ಉದಾಹರಣೆ, ಕೆಲವರು ನಾವು ನಂಬಿಕೆಯಿಂದ ನೀತಿವಂತರಾಗಿದ್ದೇವೆ, ರೋಮಾಪುರ 5:11-3:28, ಗಲಾತ್ಯ 3:24 ಎಂಬ ಅಪೋಸ್ತಲನ ಹೇಳಿಕೆಯನ್ನು ತೆಗೆದುಕೊಂಡು ನಂಬಿಕೆಯು ದೇವರ ದೃಷ್ಟಿಯಲ್ಲಿ ಮಹತ್ತಾದದ್ದು ಮತ್ತು ಇದು ನಮ್ಮ ಎಲ್ಲ ಅಸಮರ್ಪಕತೆಗಳನ್ನು ಮುಚ್ಚಿಹಾಕುತ್ತದೆ ಎಂದು ಬಲವಾಗಿ ನಂಬುತ್ತಾರೆ. ಮತ್ತೆ ಕೆಲವರು ದೇವರ ಕೃಪೆಯಿಂದಲೇ ನೀತಿ ನಿರ್ಣಯ ರೋಮ 3:24, ತೀತ 3:7 ಎಂಬ ಹೇಳಿಕೆ ಮೂಲಕ ದೇವರು ತಾನು ಇಚ್ಛಾನುಸಾರ ಬಯಸುವ ಯಾರಿಗಾದರೂ ಅವರ ಗುಣ ಅರ್ಹತೆ ನಂಬಿಕೆ ಮತ್ತು ಕಾರ್ಯಗಳು ಹೇಗೆ ಇರಲಿ ಅವರನ್ನು ಸಮರ್ಥಿಸುತ್ತಾನೆ ಎಂದು ನಂಬುತ್ತಾರೆ. ಮತ್ತು ಕೆಲವರು ನಾವು ಆತನ ರಥದಿಂದ ನೀತಿವಂತರಾಗಿದ್ದೇವೆ, ರೋಮ 5:9, ಇಬ್ರಿಯ 9:14, 1 ಯೋಹಾನ 1:7 ಎಂಬ ಮಾತುಗಳ ದೆಸೆಯಿಂದ ಕ್ರಿಸ್ತನ ಮರಣವು ಮಾನವರ ನಂಬಿಕೆ ಮತ್ತು ವಿಧೇಯತೆಗಳನ್ನು ಲಕ್ಷಿಸದೆ ಎಲ್ಲರಿಗೂ ನೀತಿವಂತರೆಂಬ ನಿರ್ಣಯ ದೊರಕುತ್ತೆ ಎಂದು ತಿಳಿಯುತ್ತಾರೆ. ಇನ್ನು ಕೆಲವರು ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು, ರೋಮಾಪುರ 4:25.
ಎಂಬ ಅಪೊಸ್ತಲನ ಮಾತುಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಇದರ ಬಲದಿಂದ ನೀತಿ ನಿರ್ಣಯವು ನಮಗೆ ಕ್ರಿಸ್ತನ ಪುನರುತ್ಥಾನದಲ್ಲಿ ಬಂದಿದೆ ಎನ್ನುತ್ತಾರೆ. ಬೇರೆ ಕೆಲವರು ಮನುಷ್ಯನು ತನ್ನ ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಎಂಬ ಯಾಕೋಬ 2:24 ಎಂಬ ಹೇಳಿಕೆಯಿಂದಾಗಿ ಇಷ್ಟೆಲ್ಲ ಹೇಳಿದ್ದರೂ ನಮ್ಮ ಕಾರ್ಯಗಳೇ ನಾವು ದೇವರ ಕೃಪೆ ಅಥವಾ ಅವ ಕೃಪೆಗೆ ಪಾತ್ರನಾಗಿದ್ದೇವೆ ಎಂಬುದನ್ನು ನಿರ್ಣಯಿಸುತ್ತೇವೆಂದು ಹಕ್ಕಿನಿಂದ ಹೇಳಿಕೆ ನೀಡುತ್ತಾರೆ. ದೇವರಿ